ಒಂದ್ ಬಾಣಲಿ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ನಾವಿವಾಗ ಅವರೆಕಾಳು ಮತ್ತೆ ಕರ್ಮೀನನ್ನ ಫ್ರೈ ಮಾಡ್ಕೋಬೇಕು. ಅಂದ್ರೆ ಅವರೆಕಾಳನ್ನ ಹುರ್ಕೋಬೇಕು ಫಸ್ಟ್. ಘಮ್ ಅಂತ ಸ್ಮೆಲ್ ಬರುತ್ತೆ, ಅದು ಸೂಪರ್ ಆಗಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಇವತ್ತು ಕರ್ಮೀನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಕರ್ಮೀನ್ ಅಂದ್ರೆ ಒಣಗಿರೋ ಮೀನು, ಅಂದ್ರೆ ಸಣ್ಣ ಸಣ್ಣದಾಗಿರುತ್ತೆ. ಆ ಮೀನಲ್ಲಿ ಸಾಂಬಾರ್ ಹೇಗ್ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ಯಾವಾಗ ತಡ ಮಾಡೋದು, ಸೊ ಲೆಟ್ಸ್ ಗೋ. ಕರ್ಮೀನ್ ಸಾಂಬಾರ್ ಮಾಡೋದಕ್ಕೆ ನಮ್ಗೆ ಏನೇನ್ ಬೇಕು ಅಂದ್ರೆ, ಈರುಳ್ಳಿ ಬೇಕಾಗತ್ತೆ, ಹಾಗೆ ಒಣಗಿರೋ ಅವರೆಕಾಳು, ಇದು ಕರ್ಮೀನು, ಸಣ್ಣದಾಗಿರೋ ಕರ್ಮೀನ್ ಇದು ಹಿಂಗಿರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ, ಸಣ್ಣದಾಗಿರೋವಂಥ ಕರ್ಮೀನು. ತುಂಬ ಟೇಸ್ಟಿಯಾಗಿರುತ್ತೆ ಕರ್ಮೀನು. ಒಂದಷ್ಟು ಒಂದು 200 ಗ್ರಾಮ್ 250 ಗ್ರಾಮ್ಸ್ ಏನೋ ಇದೆ. ಹಾಗೆ ಹೆಚ್ಚಿಟ್ಕೊಂಡಿರೋವಂತಹ ಬದನೆಕಾಯಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ನೀರಲ್ಲಿ ಹಾಕಿ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಆವಾಗ ಕಪ್ಪು ಬರಲ್ಲ, ಕಪ್ಪಾಗಲ್ಲ ಬದನೆಕಾಯಿ, ಈ ಥರ ಇರುತ್ತೆ. ಸೊ ನೆಕ್ಸ್ಟು ಕಲಸಿರುವಂಥ ಟೊಮೆಟೊ, ಟೊಮೆಟೊ ರಸ, ಕಲಸಿರುವಂಥ ಟೊಮೆಟೊ ರಸ ಇದು. ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕಂತ ಹೇಳ್ತಾ ಹೋಗ್ತೀನಿ. ಈರುಳ್ಳಿ, ಹಾಗೆ ಅವರೆಕಾಳು, ಒಣಗಿರೋ ಅವರೆಕಾಳು, ಟೊಮೆಟೊ ಬೇಕಾಗುತ್ತೆ, ಹಾಗೆ ಬದನೆಕಾಯಿಗಳನ್ನು ಕೂಡ ನಾನು ವಾಶ್ ಮಾಡ್ಕೊಂಬರ್ತೀನಿ. ಇವಾಗ ಏನ್ ಮಾಡೋಣ ಅಂದ್ರೆ, ಎಲ್ಲಾ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಳ್ಳೋಣ, ಸೊ ದಟ್ ನೆಕ್ಸ್ಟ್ ಕುಕ್ ಮಾಡೋಕೆ ಈಸಿ ಆಗುತ್ತೆ. ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಈರುಳ್ಳಿ ಕಟ್ ಮಾಡ್ಕೊಂತೀನಿ. ಒಂದೊಂದೇ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ನೆಕ್ಸ್ಟ್ ಕಟ್ ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಇವಾಗ, ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಂಗೆ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ನೀರ್ ಬರುತ್ತೆ ಅನ್ನೋರು ಏನ್ ಮಾಡಿ ಅಂದ್ರೆ, ಈ ಈರುಳ್ಳಿನ ಈ ತರ ಬಿಡಿಸ್ಕೊಂಡು ಒಂದು ಬಟ್ಲಲ್ಲಿ ನೀರ್ ಇಟ್ಕೊಂಡು ಆ ಬಟ್ಲಲ್ಲಿ ಅದನ್ನ ಸಿಪ್ಪೆ ತೆಗೆದು ಅದನ್ನ ಈರುಳ್ಳಿನ ಹಾಗೆ ಹಾಕ್ಬಿಡಿ. ಸೊ ದಟ್ ಅವಾಗ ಏನಾಗುತ್ತೆ ಅಂದ್ರೆ, ಅದು ಡಿಹೈಡ್ರೇಟ್ ಆಗುತ್ತೆ. ನೆಕ್ಸ್ಟ್ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅವಾಗ ಯಾವ ತರ ಉರಿ, ಕಣ್ಣಲ್ಲಿ ಉರಿ ಬರೋದು, ನೀರ್ ಬರೋದು, ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದೊಂದು ಕುಕಿಂಗ್ ಟಿಪ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಬದನೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ, ಈ ತರ ಒಂದ್ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ನೀರಿದೆ, ಯಾಕಂದ್ರೆ ಇದನ್ನ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದು ಬ್ಲ್ಯಾಕ್ ಆಗುತ್ತೆ. ಸೊ ಇದು ಬ್ಲ್ಯಾಕ್ ಆಗಿ ಕಾಣಿಸ್ಬಾರ್ದು ಅಂತ ನಾನು ಬ್ಲ್ಯಾಕ್ ಆಗ್ಬಾರ್ದು. ಸೊ ಅದರಿಂದ ನಮ್ಗೆ ಕಹಿ ಕಹಿ ಅಂತ ಟೇಸ್ಟ್ ಬರುತ್ತೆ ಬದನೆಕಾಯಿಂದ. ನಾ ಅದಕ್ಕೆ ಏನ್ ಮಾಡಿದ್ದೀನಿ, ನೀರ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಾದ್ಮೇಲೆ ತಕ್ಷಣ ಅದನ್ನ ನೀರ್ಗಾಕಿ ಹಾಗೆ ಇಟ್ಬಿಡ್ಬೇಕು. ಕುದಿಬೇಕಾದ್ರೆ, ಸಾಂಬಾರ್ ಕುದಿಬೇಕಾದ್ರೆ ನಾವು ಬದನೆಕಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಆ ಪಾತ್ರೆ ಈರುಳ್ಳಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದ ಈರುಳ್ಳಿ ಆಗಿರೋದ್ರಿಂದ, ಒಂದು ಸಣ್ಣ ಈರುಳ್ಳಿ ಆಗಿರೋದ್ರಿಂದ ಒಂದು 10 ತಗೊಂಡಿದ್ದೀನಿ. ನೀವು ದಪ್ಪ ದಪ್ಪ ಈರುಳ್ಳಿ, ಇಷ್ಟು ದಪ್ಪ ದಪ್ಪ ಈರುಳ್ಳಿ ಇತ್ತು ಅಂದ್ರೆ ನೀವು ಅವಾಗ ಏನ್ ಮಾಡಿದ್ರೆ, ಒಂದು 3 ತಗೊಳ್ಳಿ. 3 ತಗೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಬದನೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಈ ತರ ಉದ್ದುದ್ದ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ನೋಡಿ ಹಾಗೆ ಹೀಗೆ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾವಿವಾಗ ಡೈರೆಕ್ಟ್ ಆಗಿ ಇದರ ವಾಟರ್ಗೆ ಹಾಕಿಟ್ಕೋಬೇಕು. ಅವಾಗ ನಮಗೆ ಬ್ಲ್ಯಾಕ್ ಆಗೋದಿಲ್ಲ. ಬದನೆಕಾಯಿ ಇಲ್ಲಿ ಇರುತ್ತಲ್ಲ, ಇದರ ವೈಟ್ ಕಲರ್ ಇದೆಯಲ್ಲ, ಇದೆಲ್ಲ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ತಕ್ಷಣ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸೊ ಇನ್ನು ಉಳಿದಿರೋ ಬದನೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಬೇಗ ಬೆಂದೋಗುತ್ತೆ ಇದು, ಸಾಂಬಾರ್ಗೆ ಹಾಕಿದ್ರೆ ಬೇಗ ಬೆಂದೋಗುತ್ತೆ. ಬೇಗ ಬೆಂದೋಗಿದ್ರಿಂದ ತುಂಬಾ ಎಳೆ ಇದ್ದಿದೆ ಬದನೆಕಾಯಿ, ಬೀಜಗಳು ಜಾಸ್ತಿ ಇಲ್ಲ, ತುಂಬಾ ಎಳೆದಿದೆ, ಬೇಗ ಬೆಂದೋಗುತ್ತೆ. ಅದಕ್ಕೆ ನಾವು ಸ್ವಲ್ಪ ದಪ್ಪದ ಕಟ್ ಮಾಡಿಕೊಂಡ್ರೆ ತಿನ್ನೋಕೆ ಸಿಗುತ್ತೆ ನಮಗೆ ಸಾಂಬಾರಲ್ಲಿ. ಸ್ವಲ್ಪ ದಪ್ಪ ಇದ್ರೆ ಈ ತರ ಪೀಸ್ ಮಾಡ್ಕೋಬಹುದು, ಏನಿಲ್ಲ. ಸಣ್ಣ ಇರೋದ್ರಿಂದ ಮತ್ತೆ ಎಳೆದ್ರದ ಇರೋದ್ರಿಂದ ನಾನು ಆತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಬದನೆಕಾಯಿ ಕಟ್ ಮಾಡಾಯ್ತು, ಇವಾಗ ಈ ತರ ಕಾಣಿಸ್ತಾ ಇದೆ. ಇವಾಗ ನೀರ್ ಹಾಕಿ ಇವಾಗ ಸೈಡ್ ಅಲ್ಲಿ ಇಟ್ಬಿಡೋಣ. ಸಾಂಬಾರ್ ಮಾಡ್ಬೇಕಾದ್ರೆ ಇದನ್ನ ನಾವು ಸಾಂಬಾರ್ಗೆ ಹಾಕಿದ್ರೆ ಸಾಕು, ಅದು ಬೆಂದೋಗುತ್ತೆ. ಸೊ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಟೊಮೆಟೊ ಇದೆ, ಟೊಮೆಟೊನ ಕಿವುಚ್ಕೋಬೇಕು ಕೈಯಲ್ಲಿ. ಕಿವುಚ್ಕೊಂಡ್ರೆ ರಸ ಚೆನ್ನಾಗ್ ಬಿಡುತ್ತೆ, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಹಣ್ಣಾಗಿರುವಂತ ಟೊಮೆಟೊ ತಗೊಳ್ಳಿ ನೀವೆಲ್ಲ, ಅದನ್ನ ನೀಟಾಗಿ ಕೈಯಲ್ಲಿ ಕಿವುಚ್ಕೋಬೇಕಾಗುತ್ತೆ. ನೀರ್ ಹಾಕೊಂಡು ಒಂದೊಂದನ್ನೇ ಕಿವುಚ್ತಾ ಹೋಗ್ಬೇಕು. ಈ ತರ ಬರುತ್ತೆ, ಇದನ್ನ ಕೈಯಲ್ಲಿ ಹಿಂಗೆ ಕಿವಿಸ್ತಾ ಹೋಗ್ಬೇಕು. ಒಂದ್ ಬಾಣ್ಲಿ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ನಾವಿವಾಗ ಅವರೆಕಾಳು ಮತ್ತೆ ಕರ್ಮೀನನ್ನ ಫ್ರೈ ಮಾಡ್ಕೋಬೇಕು, ಅಂದ್ರೆ ಹಾಗೆ ಹುರ್ಕೋಬೇಕು. ಎಣ್ಣೆ ಏನು ಹಾಕ್ತೀರಾ ಹಾಗೆ ಹುರ್ಕೋಬೇಕು. ಇವಾಗ ಬಾಣ್ಲಿ ಇಟ್ಕೊಂತಿದ್ದೀನಿ, ಸ್ಟವ್ ಹಚ್ಕೊಂತ ಇದ್ದೀನಿ. ಫಸ್ಟ್ ಇವಾಗ ಏನ್ ಮಾಡೋಣ ಅಂದ್ರೆ ಅವರೆಕಾಳನ್ನ ಹುರ್ಕೊಳ್ಳೋಣ. ಆನಲ್ಲಿದೆ, ಸ್ಟವ್ ಆನ್ ಮಾಡಿದೀನಿ, ಬಾಣಲಿ ಇಟ್ಟಿದ್ದೀನಿ ಒಂದು. ಇವಾಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಅವರೆಕಾಳನ್ನ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಂದ್ ಬಣ್ಣ ಬರಬೇಕು, ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ನಾವು ಅವರೆಕಾಳನ್ನ ಹುರ್ಕೋಬೇಕಾಗುತ್ತೆ. ನೋಡಿ ಅದಿ ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ, ಸ್ಮೆಲ್ ಬರುತ್ತೆ, ಸೂಪರ್ ಆಗಿರುತ್ತೆ ಸ್ಮೆಲ್ಲು. ಅದನ್ನ ಅವರೆಕಾಳನ್ನ ಫಸ್ಟ್ ಹುರ್ಕೊಂಡಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ತಕ್ಷಣ ಅದನ್ನ ನೀರಿಗೆ ತಣ್ಣಗಿರೋ ನೀರಿಗೆ ಹಾಕಿ ಇಟ್ಬಿಡ್ಬೇಕು. ಅವಾಗ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಅವಾಗ ಏನಂದ್ರೆ ಸಾಫ್ಟ್ ಆದಾಗ ನಾವೇನ್ ಮಾಡ್ಬೋದು ಅಂದ್ರೆ ಸಾಂಬಾರ್ ಮಾಡ್ಬೇಕಾದ್ರೆ ಹಾಕ್ದಾಗ ಅದು ಬೇಗ ಬೇಯುತ್ತೆ, ಅದು ಒಣಗಿರೋದಲ್ವಾ, ಗಟ್ಟಿ ಇರುತ್ತೆ ಜಾಸ್ತಿ. ಸೊ ಅದನ್ನ ಬೇಗ ಬೇಯೋ ತರ ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಮೆಥಡ್ ಮಾಡ್ಬೋದು. ನೋಡಿ ಅದು ಈ ರೀತಿ ಬಣ್ಣ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನೀವು ಅದನ್ನ ಅವರೆಕಾಳನ್ನ ಹುರ್ಕೋಬೇಕಾಗತ್ತೆ. ಈ ರೀತಿ ಚೇಂಜ್ ಆಗ್ತಿದೆ ಅಂದ್ರೆ ಅದು ಅದನ್ನ ನಾವು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೇಗ.
ನೀರ್ ಹಾಕಿಟ್ಟಿದೀನಿ ಒಂದ್ ಬಟ್ಲಿಗೆ, ಅದಕ್ಕೆ ತಾಂತ ಮಾಡ್ಕೊತಾ ಇದೀನಿ. ಹುರಿದಿರೋ ಅವರೆಕಾಳನ್ನ ನಾನು ತಣ್ಣಗಿರೋ ನೀರ್ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಇಟ್ಕೋಬೇಕು, ತಣ್ಣಗೆ ಈ ರೀತಿ ತಣ್ಣಗಿರೋ ನೀರಲ್ಲಿ ಹಾಕಿ ಇಟ್ಕೋಬೇಕು. ಬಿಸಿ ಆಗುತ್ತೆ ಅದು, ಏನಾಗುತ್ತೆ ಅಂದ್ರೆ ನೀರೆಲ್ಲ ಹೀರ್ಕೊಂಡು ಅದು ದಪ್ಪ ಆಗುತ್ತೆ. ಅಲ್ಲಿವರೆಗೂ ಅದನ್ನ ಹಾಕಿ ಹಾಗೆ ನೆನೆಸಿ ಇಟ್ಬಿಡ್ಬೇಕು. ಹುರಿದಾದ್ಮೇಲೆ ನಾನು ಕರ್ಮೀನ್ ಎತ್ತಿ ಇಟ್ಕೊಂಡಿದ್ನಲ್ವಾ, ಈ ಕರ್ಮೀನ್ ನಾನು ಇವಾಗ ಹುರ್ಕೊಂತೀನಿ, ಫ್ರೈ ಮಾಡಿ ಇಟ್ಕೊಂತೀನಿ. ಸೊ ಇಷ್ಟು ಕರ್ಮೀನ್ ಇದೆ, ಫ್ರೈ ಮಾಡಿ ಇಟ್ಕೊಳ್ಳೋಣ. ಕರ್ಮೀನನ್ನ ಬಾಣ್ಲಿಗೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಮನೇಲಿ, ತುಂಬಾ ಸೂಪರ್ ಆಗಿರುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಘಮ್ ಅಂತ ಇದೆ, ಸಾಂಬಾರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇದು ಹಸಿ ಮೀನ್ ಸಾಂಬಾರ್ಗಿಂತ ಈ ತರ ಒಣಮೀನ್ ಸಾಂಬಾರ್ ಮಾಡಿದಾಗ ಟೇಸ್ಟೇ ಬೇರೆ ತರ ಇರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದನ್ನ ಫ್ರೈ ಮಾಡ್ತಾ ಮಾಡ್ತಾ ನಿಮ್ಗೆ ಏನ್ ಅನ್ಸುತ್ತಂದ್ರೆ ಒಂಥರ ಫ್ರೈ ಮಾಡಾದ್ಮೇಲೆ ಸ್ಮೆಲ್ ಬರುತ್ತೆ ಘಮ್ ಅಂತ, ಆ ಸ್ಮೆಲ್ ಬಂದಾದ್ಮೇಲೆ ಇದು ಫ್ರೈ ಆಗಿದೆ ಅಂತ ಅರ್ಥ. ಸೊ ಅದನ್ನ ಫ್ರೈ ಆದ್ಮೇಲೆ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಪ್ಲೇಟ್ಗೆ. ಬೇಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಹೊಗೆ ಬರ್ತಾ ಇದೆಯಲ್ಲ ಇವಾಗ, ಅಷ್ಟು ಬಂದ್ರೆ ಸಾಕು. ನೋಡಿ ಅವರೆಕಾಳು ಅವಾಗ ನೀರಲ್ಲಿ ಹಾಕಿ ಇಟ್ಟಿದ್ನಲ್ಲ, ಇವಾಗ ಅದು ನೀರೆಲ್ಲ ಹೀಡ್ಕೊಂಡಿದೆ, ಇದು ದಪ್ಪ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಬೇರೆ ಪಾತ್ರೆ ಇಟ್ಕೊಂಡೆ, ಬೇರೆ ಪಾತ್ರೆ ಇಟ್ಕೊಂಡು ಇವಾಗ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕೊಂಡಾದ್ಮೇಲೆ ನಾವು ಕಲಸಿಟ್ಕೊಂಡಿರೋಂತಹ ಟೊಮೆಟೊ ರಸನ ಅವರೆಕಾಳನ್ನ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ, ಅದನ್ನು ಕೂಡ ಹಾಕೊಳ್ಳೋಣ. ಹಾಕಿಟ್ಕೊಂಡಿದ್ದೀನಿ ಇವಾಗ. ಈರುಳ್ಳಿ ತಗೋತಾ ಇದ್ದೀನಿ, ಈರುಳ್ಳಿ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಲೈಟಾಗಿ ಇದನ್ನ ಒಗ್ಗರಣೆಗೆ ಹಾಕಿ, ಒಗ್ಗರಣೆಗೆ ಹಾಕೋಕೆ ಸ್ವಲ್ಪ ಲೈಟಾಗಿ ಒಂದ್ ಈರುಳ್ಳಿ ಹಾಕುವಷ್ಟು ಇಟ್ಕೊಳ್ಳೋಣ. ಸೊ ದಟ್ ನಮ್ಗೆ ಒಗ್ಗರಣೆ ಹಾಕೋಕೆ ಯೂಸ್ ಆಗುತ್ತೆ ಈರುಳ್ಳಿ. ನೋಡಿ ಎಲ್ಲ ಹಾಕಿದ್ದೀನಿ, ಟೊಮೆಟೊ ರಸ, ಬದನೆಕಾಯಿ, ಅವರೆಕಾಳು, ಈರುಳ್ಳಿ ಎಲ್ಲ ಹಾಕಿ ನಾನು ಬೇಯೋಕೆ ಬಿಟ್ಬಿಟ್ಟಿದ್ದೀನಿ ಇವಾಗ. ಸೊ ಅದು ಬೇಯಲಿ, ಸ್ವಲ್ಪ ಉಪ್ಪು ಇಡೀಲಿ ಅದಕ್ಕೆ ಟೇಸ್ಟ್ಗೆ ಅಂತ. ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಹಾಕಿದ್ನಲ್ಲ, ಅದಿವಾಗ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಾದ್ಮೇಲೆ ಅದು ಅಲ್ಲಿ ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಅದನ್ನ ನಾವು ಚೆನ್ನಾಗಿ ಕುದಿಯಕ್ ಬಿಡ್ಬೇಕು ತರಕಾರಿ.
ಇಲ್ಲಿ ಸಾಂಬಾರ್ ಪುಡಿ ಇದೆ, ಸಾಂಬಾರ್ ಪುಡಿ ಹಾಕ್ಬೇಕು. ಆಮೇಲೆ ಒಗ್ಗರಣೆಗೆ ನಾವು ಈರುಳ್ಳಿ ಇಟ್ಕೊಂಡಿದೀವಿ, ಹಾಗೆ ಕರಿಬೇವು ಇದೆ, ಈ ಕರಿಬೇವನು ಕೂಡ ನಾವು ಒಗ್ಗರಣೆಗೆ ಯೂಸ್ ಮಾಡ್ಬೇಕು. ಈರುಳ್ಳಿ ಮತ್ತೆ ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸಾಸಿವೆ ಆ್ಯಡ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದು ಇದು ಬೆಂದಾದಮೇಲೆ ನಾವು ಸಾಂಬಾರ್ ಪುಡಿ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಆಮೇಲೆ ನಾವು ಲಾಸ್ಟಲ್ಲಿ ಇದನ್ನು ಒಗ್ಗರಣೆ ಕೊಟ್ಟರೆ ಒಗ್ಗರಣೆ ಕೊಟ್ಟು ಇದು ಸ್ವಲ್ಪ ಹಾಕಿ ಬಿಟ್ಬಿಟ್ರೆ ಮುಗೀತು. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಇಟ್ಕೊಂಡು ಅದನ್ನು ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಆ ನಂತರ ನಾವು ಅದನ್ನು ಕಲಸಿ ಇಟ್ಕೋಬೇಕು, ಯಾಕಂದರೆ ಮೀನು ಸಾಂಬಾರ್ ಅಂದರೆ ನಮಗೆ ಹುಳಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಹುಣಸೆ ಹಣ್ಣನ್ನು ತೊಳ್ಕೋಬೇಕು ಅಂದರೆ ಹುಣಸೆ ಹಣ್ಣನ್ನು ಮಾಡಬೇಕಾದ್ರೆ ಅವರು ಕೈಯಲ್ಲಿ ಕಾಲಲ್ಲೆಲ್ಲ ತುಳಿದಿರ್ತಾರೆ, ಸೊ ತುಂಬ ಡಸ್ಟ್ ಇರುತ್ತೆ, ಅದೆಲ್ಲ ಹೋಗಬೇಕು ಅಂದರೆ ನಾವು ಅದನ್ನು ಫಸ್ಟು ನೀರಲ್ಲಿ ಹಾಕಿ ತೊಳ್ಕೊಂಡ್ಬಿಡ್ಬೇಕು. ನಂತರ ನಾವು ಅದನ್ನು ಈ ಹುಣಸೆ ಹಣ್ಣಿನ ರಸನ ತೊಗೋಬೇಕಾಗುತ್ತೆ. ಸೊ ಇವಾಗ ಈ ನೀರನ್ನು ನಾವು ಚೆಲ್ಲೋಣ. ಈಗ ನೀರು ಹಾಕೋತಾ ಇದ್ದೀನಿ. ರಸ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಹಾಕಿಟ್ಕೊಳ್ಳಿ. ಸಾಂಬಾರ್ ಕುದಿತಾ ಇದೆ, ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ಆ ಥರ ರಸ ಎಲ್ಲ ಟೊಮೆಟೊ ರಸ ನೋಡಿ ಸೈಡಲ್ಲಿ ಹೋಗ್ಬಿಟ್ಟಿದೆ, ಎಲ್ಲ ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿಬೇಕು ಬೇಗ. ಏನು ಟೊಮೆಟೊ ಎಲ್ಲ ತುಂಬ ರಸ ಎಲ್ಲ ಇರ್ಕೊಂಡಿರ್ತೀವಲ್ಲ, ಅಂದರೆ ಹಿಂಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಅದು ಬೇಗ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ತುಂಬ ಬೇಗ ಬೇಯುತ್ತೆ. ಇವಾಗ ಈ ಥರ ಕುದಿತಾ ಇರೋದಕ್ಕೆ ಇಲ್ಲಿ ನೋಡಿ, ಇವಾಗ ಕಾಳೆಲ್ಲ ಈ ಥರ ಬಿರುಕ್ಬಿಟ್ಟಿರುತ್ತೆ, ಕಾಣಿಸ್ತಿದ್ಯಾ? ಬೆಂದಿದೆ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಿದ್ದಾದ್ಮೇಲೆ ನಾವು ಇವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ನಾವು ಸಾಂಬಾರ್ ಪುಡಿ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಇವಾಗ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ನಾವು ಜಾಸ್ತಿ ಖಾರ ತಿಂತೀವಿ, ಸೊ ಅದಕ್ಕೆ ನಾನು ಜಾಸ್ತಿ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಹಾಕಿದ್ಮೇಲೆ ಸಾಂಬಾರ್ ಹೀಗಾಗುತ್ತೆ. ಇವಾಗ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಕರ್ಮೀನ್ ಹುರ್ಕೊಂಡಿದೀವಲ್ಲ, ಅದನ್ನ ಏನ್ ಮಾಡ್ಬೇಕು ಅಂದ್ರೆ ನೀರಲ್ಲಿ ಹಾಕಿ ತೊಳ್ಕೋಬೇಕು. ನೀರಲ್ಲಿ ಹಾಕಿ ಅದನ್ನ ತೊಳ್ಕೋಬೇಕು ಹುರಿದಾದ್ಮೇಲೆ. ನೆಕ್ಸ್ಟ್ ಇವಾಗ ಅದನ್ನ ಕುದಿತಾ ಇರುವಂತ ಸಾಂಬಾರ್ಗೆ ಹಾಕೋಣ. ನೀರೆಲ್ಲ ಹಿಂಡ್ಕೊಂಡು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಕಾಯಬೇಕು. ಇವಾಗ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ ಮತ್ತೆ ಕರಿಬೇವನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಈಗ ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕಂದು ಬಣ್ಣ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊತಾ ಇರಬೇಕು. ಇವ
ಇವಾಗ ಈರುಳ್ಳಿ ಫ್ರೈ ಆಗಿದೆ, ಇವಾಗ ಕರಿಬೇವು ಹಾಕೋಣ. ಈಗ ಈ ಥರ ಫ್ರೈ ಆಗ್ತಾ ಇರಬೇಕಾದ್ರೆ ಸಾಂಬಾರ್ ಸ್ವಲ್ಪ ಇಷ್ಟು ಒಂದು ಸ್ಪೂನ್ ಆಗೋ ಅಷ್ಟು ಸಾಂಬಾರ್ ಎತ್ಕೊಂಡು ಇದಕ್ಕೆ ಕ್ರಾನ್ಸ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಸಾಂಬಾರು. ಇದನ್ನ ಕಂಪ್ಲೀಟ್ಲಿ ಇವಾಗ ನಾವು ಫುಲ್ ಸಾಂಬಾರ್ನ ಒಗ್ಗರಣೆನ ನಾವು ಸಾಂಬಾರ್ಗೆ ಹಾಕೊಳ್ಳೋಣ. ಇವಾಗ ಸಾಂಬಾರ್ನ ಮತ್ತೆ ನಾವು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಅದನ್ನ ಕುದಿಯಕ್ ಬಿಡಬೇಕು. ಸಾಂಬಾರ್ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಬೇಕು ಅಂದ್ರೆ ನೀವು ನೀರು ಹಾಕ್ಬೋದು. ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ಕರ್ಮಿನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಸೋ ಬಾಯ್ ಬಾಯ್.